ಹೇ ಲವ್ಲಿ ಪೀಪಲ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ಮೊನ್ನೆ ಬೆಳಗ್ಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ದ ಬೆಂಗಳೂರಿಂದ. ಅವನೇನಂದ ಅಂದರೆ, ಅವ್ರ ರಿಲೇಟಿವ್ಸ್ನಲ್ಲಿ ಒಬ್ಬರು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅರ್ಜೆಂಟಾಗಿ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿದೆ, ನೀನಲ್ಲಿ ಹೋಗು, ಅವರಿಗೆ ಬ್ಲಡ್ ಕೊಟ್ಟು ಬಾ ಅಂತ ಹೇಳ್ದ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಬ್ಲಡ್ ಗ್ರೂಪ್ ಏನಿದೆ ಬಿ ಪಾಸಿಟಿವ್ ಅಂತ. ಸೊ ನಾನು ನನ್ನ ಲೈಫ್ನಲ್ಲಿ ಇದ್ದುವರೆಗೂ ಬ್ಲಡ್ ಡೊನೇಟ್ ಮಾಡಿರಲಿಲ್ಲ, ಅಂಥ ಪರಿಸ್ಥಿತಿನೂ ಬಂದಿಲ್ಲ. ಬಟ್ ಟೈಮ್ ನನಗೆ ಆಗಲಿ ಅಥವಾ ಯಾರಿಗೇ ಆಗಲಿ ಯಾವಾಗ ಹೇಗೆ ಬರುತ್ತೆ ಅಂತ ಗೊತ್ತಿರಲ್ಲ. ನಾನು ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಅದು ಅಡ್ವಾಂಟೇಜಾ ಅಥವಾ ಡಿಸ್ಅಡ್ವಾಂಟೇಜಾ ಅದರ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಸೊ ನಮ್ಮ ಅಣ್ಣನು ಸಾಕಷ್ಟು ಸಾರಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಹತ್ರ ಹೋಗಿ ಕೇಳಿದೆ ಈ ಥರ ಬ್ಲಡ್ ಕೊಡೋ ಪರಿಸ್ಥಿತಿ ಬಂದಿದೆ, ಏನು ಮಾಡಿ ಅಂತ. ಸೊ ಅವರು ಕೂಡ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟರು, ಬ್ಲಡ್ ಕೊಟ್ಟರೆ ಏನೆಲ್ಲ ಅಡ್ವಾಂಟೇಜ್ ಇರುತ್ತೆ, ಮತ್ತು ಅವರಿಗೆ ಯಾವ ಥರ ಫೀಲ್ ಆಗುತ್ತೆ, ಮತ್ತು ಹೆಲ್ತ್ನಲ್ಲಿ ಯಾವ ಥರ ಪಾಸಿಟಿವ್ ಚೇಂಜಸ್ ಬರುತ್ತೆ ಅಂತೆಲ್ಲ ಹೇಳಿದರು. ಮತ್ತು ಫ್ರೆಂಡ್ಸ್ ಕೂಡ ಇದೇ ಥರ ಎಲ್ಲ ಪಾಸಿಟಿವ್ವಾಗಿ ಫೀಡ್ಬ್ಯಾಕ್ ಕೊಟ್ಟರು. ಫೈನಲಿ ಡಿಸೈಡ್ ಮಾಡಿದೆ ಬ್ಲಡ್ ಕೊಡಬೇಕಂತ. ನನ್ನಿಂದ ಮತ್ತೊಬ್ಬರ ಹೆಲ್ತ್ ಸುಧಾರಣೆ ಆಗುತ್ತೆ ಅಂದರೆ ಅದೊಂದು ಒಳ್ಳೆಯ ವಿಚಾರ ತಾನೆ. ಅಂತೂ ಇಂತೂ ಹೋದೆ 3 ದಿನ ಬ್ಲಡ್ ಬ್ಯಾಂಕ್ಗೆ. ಬ್ಲಡ್ ಡೊನೇಟ್ ಪ್ರೊಸೆಸ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. 11 ಗಂಟೆಗೆ ಬಂದಿದ್ದರು, ಲ್ಯಾಬ್ಗೆ ಹೋದೆ. ಹೋದ ತಕ್ಷಣ ನೀವೇನಾ ಡೋನರ್ ಅಂತ ಕೇಳಿದ್ರು. ನನಗೆ ಇಷ್ಟು ನಗು ಬಂತಲ್ಲ, ಯಾಕಂದರೆ ಹಿಂದಿನಲ್ಲಿ ಒಂದು ಮೂವಿ ಇದೆ ವಿಕ್ಕಿ ಡೋನರ್ ಅಂತ, ಆ ಮೂವಿ ನೆನಪಾಯಿತು. ಯಾಕಂದರೆ ಅದರಲ್ಲಿ ಆ ಮೂವಿನಲ್ಲಿ ಹೀರೋ ಡೋನರ್ ಆಗಿರ್ತಾನೆ, ಬ್ಲಡ್ ಡೋನರ್ ಅಲ್ಲ, ಅದು ಬ್ಯಾರೇನೆ ಇತ್ತು. ಲ್ಯಾಬ್ನಲ್ಲಿ ಮತ್ತೆ ಕೇಳಿದ್ರು ನನ್ನ ಪೂರ್ತಿ ಹೆಸರು, ಬ್ಲಡ್ ಗ್ರೂಪು, ಮೊಬೈಲ್ ನಂಬರ್ ಏನು. ಆಮೇಲೆ ಅವ್ರು ಕೇಳಿದ್ರು ಮುಂಚೆ ಎಲ್ಲಾದರೂ ಬ್ಲಡ್ ಡೊನೇಟ್ ಮಾಡಿದ್ದೀರಾ ಅಂತ. ನಾನು ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಅಂತ ಹೇಳಿದೆ. ಅದಾದ ನಂತರ ಅವರು ಬ್ಲಡ್ ಸ್ಯಾಂಪಲ್ ತೊಗೊಂಡ್ರು. ಅವರು ಫಸ್ಟ್ ಟೆಸ್ಟ್ ಮಾಡ್ತಾರೆ, ಪೇಷಂಟ್ ಬ್ಲಡ್ ಗ್ರೂಪು ಹಾಗೂ ಡೋನರ್ ಬ್ಲಡ್ ಗ್ರೂಪು ಒಂದೇನಾ ಅಂತ. ಸೊ ರಿಪೋರ್ಟ್ ಬರೋದಕ್ಕೆ 1-1.5 ಗಂಟೆ ಆಗುತ್ತೆ. ರಿಪೋರ್ಟ್ ಬಂದಮೇಲೇ ಅವರು ನೆಕ್ಸ್ಟ್ ಪ್ರೊಸೆಸ್ಗೆ ಅಂದರೆ ಬ್ಲಡ್ ಕಲೆಕ್ಟ್ ಮಾಡೋಕ್ಕೆ ಮುಂದಾಗ್ತಾರೆ. ಸೊ ಬ್ಲಡ್ ಕೊಡೋಕ್ಕಿಂತ ಮುಂಚೆ ಕಂಪಲ್ಸರಿ ನೀವು ಏನಾದರೂ ತಿಂದಿರಲೇಬೇಕು. ಈ ಥರ ಒಂದು ಎಂಪ್ಟಿ ಪೌಚ್ ಇರುತ್ತೆ, ಇದು ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಯಾವ ಥರ ಸಲೈನ್ ಇರ್ತಾರೆ ಪೇಷೆಂಟ್ಗಳಿಗೆ ಹಾಸ್ಪಿಟಲ್ನಲ್ಲಿ, ಅದೇ ಥರ ಸೇಮ್ ಇರುತ್ತೆ. ಬಟ್ ಇಲ್ಲಿ ಅದೇನು ಎಂಪ್ಟಿ ಪೌಚ್ ಇರುತ್ತೆ, ಅದು ಚೇರ್ ಪಕ್ಕ ಕೆಳಗಡೆ ಇರುತ್ತೆ. ಆ ಪೌಚ್ ಕೆಳಗಡೆ ಒಂದು ಮಷಿನ್ ಇರುತ್ತೆ, ಅದು ಆ ಪೌಚ್ನ ಅಪ್ ಆ್ಯಂಡ್ ಡೌನ್ ಮೂವ್ ಮಾಡ್ತಾ ಇರುತ್ತೆ. ಪೌಚ್ನಲ್ಲಿ 350 ml ಬ್ಲಡ್ ಕಲೆಕ್ಟ್ ಆಗುತ್ತೆ. 350 ml ನಿಮ್ಮ ಬ್ಲಡ್ಡು ಅದರಲ್ಲಿ ತುಂಬ್ಕೋಬೇಕಾದ್ರೆ ಜಸ್ಟ್ 5-7 ನಿಮಿಷ ಟೈಮ್ ತೊಗೊಳುತ್ತೆ. ಬರೀ ನೀಡಲು ಚುಚ್ಚಬೇಕಾದ್ರೇ ಒಂದು ಚಿಕ್ಕ ಇರುವೆ ಕಡಿದಷ್ಟು ಪೇನ್ ಆಯಿತು. ಆದರೆ 350 ml ಪೌಚ್ ತುಂಬೋರವರೆಗೆ ಒಂಚೂರು ಫೀಲ್ ಆಗಲಿ ಪೇನ್ ಆಗಲಿ ಆಗಿರಲಿಲ್ಲ. ಪೌಚ್ ತುಂಬಿದ ಮೇಲೆ ನೀಡಲು ತೆಗಿತಾರೆ, ಅಲ್ಲಿಗೆ ನನ್ನ ರಕ್ತದಾನ ಮುಗೀತು. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ಲೈಟಾಗಿ ತಲಿಸೋದಕ್ಕೆ. ಸೊ ಮುಂಜಾಗ್ರತ ಕ್ರಮವಾಗಿ ಆ ಟೈಮ್ನಲ್ಲಿ ನಿಮ್ಮ ಹತ್ತಿರ ಫ್ರೆಶ್ ಫ್ರೂಟ್ ಜ್ಯೂಸ್ ಇರಲೇಬೇಕು. ಯಾಕಂದರೆ ಬ್ಲಡ್ ಕೊಟ್ಟ 2-5 ನಿಮಿಷ ಆದಮೇಲೆ ಹಸಿವಾಗುತ್ತೆ, ಗಂಟಲೆಲ್ಲ ಒಣಗೋಗುತ್ತೆ, ತಲೆ ಸುತ್ತುತ್ತೆ. ಯಾಕಂದರೆ ಅಲ್ಲಿ ನಮ್ಮ ದೇಹದಲ್ಲಿರುವ ಬ್ಲಡ್ನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಿಮ್ಮ ಹತ್ತಿರ ಆ ಟೈಮ್ನಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸ್ ಇದ್ದರೆ ತುಂಬ ರಿಲೀಫ್ ಆಗುತ್ತೆ. ಬ್ಲಡ್ ಕೊಟ್ಟ ಮೇಲೆ ಸಡನ್ನಾಗಿ ಎದ್ದು ಹೋಗುವಷ್ಟು ಸಾಮರ್ಥ್ಯ ಬಾಡಿನಲ್ಲಿ ಇರಲ್ಲ. ಜ್ಯೂಸ್ ಕುಡಿದ ಮೇಲೆ ಕಂಪಲ್ಸರಿ 15-20 ನಿಮಿಷ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿ, ಕಂಫರ್ಟ್ ಫೀಲ್ ಆಗುತ್ತೆ. ಮತ್ತೆ ಮನೆಗೆ ಹೋಗಿ, ಹೊಟ್ಟೆ ತುಂಬ ಊಟ ಮಾಡಿ, ಆದಷ್ಟು ಗ್ರೀನಿ ವೆಜಿಟೇಬಲ್ಸ್ ತಿನ್ನಿ. 1-2 ದಿನ ಬಾಡಿನಲ್ಲಿ ಒಂಚೂರು ವೀಕ್ನೆಸ್ ಇರುತ್ತೆ, ಅದಾದಮೇಲೆ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋದಾಗ. 1 ವರ್ಷಕ್ಕೆ 1 ಸರಿ ಆದರೂ ನಾವು ಬ್ಲಡ್ ಡೊನೇಟ್ ಮಾಡಬಹುದು. ನಿಮಗೂ ಒಂದು ವೇಳೆ ಬ್ಲಡ್ ಡೊನೇಟ್ ಮಾಡುವ ಪರಿಸ್ಥಿತಿ ಬಂದರೆ ಹಿಂದೆ ಮುಂದೆ ನೋಡದೆ ಬ್ಲಡ್ ಡೊನೇಟ್ ಮಾಡಿ. ಬಿ ಬ್ಲಡ್ ಡೋನರ್, ಫೀಲ್ ಪ್ರೌಡ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೆ ಫೇಸ್ಬುಕ್ ಹಾಗೂ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನು ನೋಡಲು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಗಣೇಶ್ ಮೂರ್ತಿ ಸ್ಥಾಪನೆ. ಇದು ಬಂದುಬಿಟ್ಟು ನಮ್ಮ ಬಿಜಾಪುರ ಮಾಜಿ MLA ಅಪ್ಪು ಪಟ್ಟಣಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಈ ಗಣಪತಿ ಮಹೋತ್ಸವ ನೆರವೇರುತ್ತೆ. ಪ್ರತಿ ವರ್ಷ ಸಾಕಷ್ಟು ಫಂಕ್ಷನ್ಗಳು ಅದು ಇದು ಮಾಡಿ ಎಲ್ಲ ಮನೋರಂಜನೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಿದ್ರು. ಬಟ್ ಈ ಸಾರಿ ಕೊರೋನಾ ಇದೆ ಸಾಯಂಕಾಲ ಆ್ಯಕ್ಚುಲಿ.
ಸೊ ಏನು ಟ್ರಾಫಿಕ್ ಇಲ್ಲ, ಆರಾಮಾಗಿ ಅಡ್ಡಾಡ್ಬೋದು. ಗಣೇಶ ಚತುರ್ಥಿ ಎರಡನೇ ದಿನ. ಆಫ್ಟರ್ ಲಾಕ್ಡೌನ್ ಮತ್ತು ರಿಯೂ ಓಪನ್ ಆಯಿತು, ಎಲ್ಲರೂ ಅಡ್ಡಾಡ್ತಿದ್ದಾರೆ. ಬಟ್ ಮೊದಲಿನಾಗೆ ಜನ ಬರ್ತಾಯಿಲ್ಲ ರೋಡ್ ಮೇಲೆ.